ಏನಕ್ಕೆ ವಿಶ್ ಮಾಡೋಣ? ಪ್ರತಿಯೊಬ್ರು ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಅಂತ ಸ್ಟಾರ್ಟ್ ಆದ್ರೆ ರಾತ್ರಿ ಮಲಗೋ ತನಕ ಅಮ್ಮನೇ ಓಡ್ತಾ ಇರ್ತದೆ. ಇದು ಒಂದಿನ ಆಚರಿಸೋದಲ್ಲ, ಪ್ರತಿಯೊಬ್ಬ ಗಂಡಸು ಹುಟ್ಟದಾಗಿಂದ ಸಾಯೋವರ್ಗುನು ಅರುಣನ ತೀರ್ಸಕ್ಕಾಗಲ್ಲ. ಅದು ಒಂದು ಹೇಳ್ಬೋದು, ಹಾಗಾದ್ರೆ ಗಂಡಸ್ಗೇನಪ್ಪ ಅಂತ ಇಲ್ಲ, ಗಂಡಸ್ರು ಇದೀವಿ ಇಲ್ಲ ಅಂತಲ್ಲ. ಆದ್ರೆ ಪ್ರತಿ ಒಂದಕ್ಕೂ, ಈಗ ನಮ್ಮ ತಾಯಿ ಚಾಮುಂಡೇಶ್ವರಿ ತಗೋಬೋದು, ವ್ಯಾಸನಂಬೆ ತಗೋಬೋದು, ಎಲ್ಲಾದ್ರೂ ಕೂಡ ಅವರೇ ಇದಾರಲ್ಲ, ನಾವೆಲ್ಲ ಕಾಣಿಸ್ತಾನೆ ಬೋಲೆ ಅನ್ಕೊಂಡು ಅನ್ಕೋಬೇಕಷ್ಟೇನೆ. ಆದ್ರಿಂದ ಒಬ್ಬ ಮನುಷ್ಯ ಸಾಯೋ ತನಕ ನೆನ್ಪಿಟ್ಕೊಳ್ಳೋದು ಅಮ್ಮನ್ನ. ಅಮ್ಮ ಯಾವಾಗ್ಲೂ ಇರೋಚನೆ, ಅದನ್ನ ಒಂದೆಸರಲ್ಲಿ ಹೇಳಕ್ಕಾಗಲ್ಲ, ಇಲ್ಲ ಇಷ್ಟಕ್ಕೆ ಫುಲ್ಫಿಲ್ ಅಂತ ಅನ್ನಕ್ಕಾಗಲ್ಲ. ಸೊ ಆದ್ರಿಂದ ಮಹಿಳಾ ದಿನಾಚರಣೆ ಆಕ್ಚುಲಿ ವರ್ಷ ಪೂರ್ತಿ ಆಚರಿಸೋದು ತಪ್ಪಿಲ್ಲ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ವರ್ಷ ಪೂರ್ತಿ ಆಚರಿಸ್ಕೋಬಹುದು. ಈಗ ಆಕ್ಚುಲಿ ಅವಾಗಲೇ ಭವಾನಿ ಅಮ್ಮ ಹೇಳ್ತಾ ಇದ್ರು ಅವರೆಲ್ಲರೂ, ಬಟ್ ಇವತ್ತು ಅವ್ರ ಮನೇಲಿ ಅವ್ರು ಮೂರ್ ಜನ ಅವ್ರು ಸಂಭಾಳಿಸ್ತಿದಾರಲ್ಲ. ಸೊ ಶೀ ಇಸ್ ಸೋ ಗ್ರೇಟ್ ಅಂತ ಅನ್ಕೋಬೇಕು ನಾವೀಗ. ಯಾಕಂದ್ರೆ ಈಗ ಪ್ರಜ್ವರ್ನ, ಆ ಕಡೆ ಸೂರಜ್ ಅವ್ರನ್ನ, ರೇವಣ್ಣ ಅವ್ರನ್ನ ಎಲ್ರು ಸಂಭಾಳಿಸ್ತಾರೆ, ಹಾಗೆ ಬರೋದೋಗೋರ್ನ. ಸೊ ಎಷ್ಟು ಕೆಲಸ ಇದೆ, ಎಷ್ಟು ಕಡೆ ಅವ್ರು ಆಗ್ತೀನಿ ಮಾಡ್ತಾರೆ. ಈಗ ಅದೇ ಪಾಪ ಬಂದ ತಕ್ಷಣ ಹೇಳ್ತಾ ಇದ್ರು, ದಚ್ಚು ಹೋಗ್ಬೇಕಾದ್ರೆ ಊಟ ಮಾಡ್ಕೊಡೋಕೆ ಅಡುಗೆ ಮಾಡಿ ಬಂದಿದ್ದೀನಿ ನೋಡ್ರಿ, ನಾವು ಬಂದವ್ರು ನಮಗೂ ಅಡುಗೆ ಮಾಡಿ ಕೊಡಬೇಕು, ಅಲ್ಲೂ ಬಂದು ಪಾಪ ಇಲ್ಲಿ ಕೂತ್ಕೋಬೇಕು. ಸೊ ಎಷ್ಟು ದೊಡ್ಡ ಕೆಲಸ ಇದೆ ಅದು. ಆದ್ರಿಂದ ಇದು ಆಕ್ಚುಲಿ